Assalamu alaikum warahmatullahi ta'ala wa barakatuh. Bismillah walhamdulillah wa salatu wa salamu ala ashraf al mursaleen wa ala alihi wa sahbihi ajma'in amma ba'd. Bahuman rada ustadare, priya sahapati mitrare. ನಾನು ಇಂದು ನಿಮ್ಮ ಮುಂದೆ ನೀತಿವಂತ ಆಡಳಿತಗಾರ ಉಮರ್ ಅಲ್ಲಾಹನು ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅದಕ್ಕೆ ಅಲ್ಲಾಹು ತೌಫಿಕ್ ನೀಡಲಿ. ಆ ತೌಫಿಕ್ ನೀಡುವ ಅಲ್ಲಾಹನು ನನ್ನ ಪ್ರಥಮ ಸುಗಿಸುತ್ತೇನೆ. ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ಅಲಾ ಕುಲ್ಲಿ ಹಾಲ್. ಬಹುಮಾನಿಯರೇ, ಇಸ್ಲಾಂ ರಿಪಬ್ಲಿಕ್ ಎರಡನೇ ಖಲೀಫಾ ಮಹಾಯುದ್ಧದ ಕಾಲದಲ್ಲಿ ಶತ್ರುಗಳ ಸಿಂಹ ಸ್ವಪ್ನ ನೀತಿವಂತ ಆಡಳಿತಗಾರ ಉಮರ್ ಅಲ್ಲಾಹನ್ ಅವರ ಜೀವನ ಕಥನವನ್ನು ಇಂದಿನ ಯುವ ಜನತೆ ಮಾದರಿಯನ್ನಾಗಿಸಬೇಕಾಗಿದೆ. ನಾಯಕತ್ವ ಕೊರತೆ ಇಂದಿನ ಜನತೆ ಅಸಂಪಟಿತರಾಗಿ ತನ್ನದೇ ಭಿನ್ನ ಅಭಿಪ್ರಾಯವನ್ನು ಹೇಳಿ ಶಕ್ತಿ ಸೀನಿಸಿ ದುರ್ಬಲವಾಗುವಾಗ ನಾವು ಇಸ್ಲಾಮಿನ ಸುವರ್ಣ ಯುಗಗಳಲ್ಲೊಂದಾದ ಖುಲಫಾ ರಾಶಿದಿಗಳ ಇತಿಹಾಸವನ್ನು ತಿಳಿಯಬೇಕಾಗಿದೆ. ಅದರಲ್ಲಿ 10 ವರ್ಷದ ಆಡಳಿತ ಉಮರ್ ಅಲ್ಲಾಹನ್ ಅವರ ಆಡಳಿತ ಇಸ್ಲಾಂ ಚರಿತ್ರೆಯಲ್ಲಿ ಅವಸ್ಮರಣೀಯವಾಗಿದೆ. ಒಂದು ಹದೀಸಿನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಉಮರ್ ಅಲ್ಲಾಹನ್ ಅವರು ಬರುತ್ತಿದ್ದ ಮಾರ್ಗದಲ್ಲಿ ಕಾಲಿಡಲು ಇಬ್ಲೀಸ್ ಕೂಡ ಭಯಪಡುತ್ತಿದ್ದರು, ಮಾತ್ರವಲ್ಲ ಅವನ ಸಮೀಪದಿಂದ ಸುಳಿಯಲು ಕೂಡ ಅವನಿಗೆ ಧೈರ್ಯವಿರಲಿಲ್ಲ. ಪ್ರವಾಸ ಅಲೈಹಿ ವಸಲ್ಲಂ ಇಸ್ಲಾಮಿನ ಪ್ರಚಾರ ಬಹಿರಂಗವಾಗಿ ಮಾಡಲು ತೊಡಗಿದಾಗ ಅಬು ಜಹಲ್ ಇಸ್ಲಾಮಿನ ಬಹುದೊಡ್ಡ ಅಂಶವಾದಿಯಾದ ಉಮರ್ ಅಲ್ಲಾಹನ್ ಅವರಿಗೆ ಪ್ರವಾದಿ ವಧಿಗೆ ನೇಮಿಸುತ್ತಿದ್ದರು. ದಾರಿ ಬದ್ದಿ ನಡೆದ ಪಶ್ಚಾತ್ತಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿಗೆ ತೆರಳಿ ಇಸ್ಲಾಂ ಸ್ವೀಕರಿಸುತ್ತಾರೆ. ನಂತರ ಸಲ್ಲಲ್ಲಾಹು ಅವರ ಪ್ರಿಯ ಅಣಿಯಾಗಿ ಉಮರ್ ಅಲ್ಲಾಹನ್ ಅವರು ಮತ್ತು ಗೆಳೆಯರಾಗಿ ಉಸ್ಮಾನ್ ರಲ್ಲಾಹನ್ ಅವರು ಇಸ್ಲಾಮಿನ ನಿಯಮಗಳನ್ನು ಪರಿಪಾಲಿಸಿ ಕಾಲ ಕಳೆಯುತ್ತಾರೆ. ತನ್ನ ಕಡುಕೋಪದಿಂದ ಪ್ರಸಿದ್ಧರಾಗಿದ್ದ ಉಮರ್ ಅಲ್ಲಾಹನ್ ಅವರು ಅವರ ಬಳಿಗೆ ಅಷ್ಟಾಗಿ ಯಾರು ಸೇರಲಿರಲಿಲ್ಲ. ಇಸ್ಲಾಮಿನ ಪ್ರಥಮ ಖಲೀಫರಾಗಿದ್ದ ಅಬೂಬಕರ್ ಸಿದ್ದೀಕ್ ರಲ್ಲಾಹನ್ ಅವರು ಮರಣ ಸಂಶಯದಲ್ಲಿರುವಾಗ ನನ್ನ ನಂತರ ಖಲೀಫರಾಗಿ ಉಮರ್ ಅಲ್ಲಾಹನ್ ಅವರು ಆಗುತ್ತಾರೆ ಎಂದು ಘೋಷಿಸಲಾಗಿತ್ತು. ಇದರಿಂದ ಸಂಚಾಲಿತರಾದ ಹಲವಾರು ಹಿರಿಯ ಸಹಾಬಿಗಳು ನೀವು ನಮ್ಮ ಮೇಲೆ ಕ್ರೂರ ಆಡಳಿತ ಕಾರಣ ನೇಮಿಸಿದ್ದೀರಾ, ಇದಕ್ಕೆ ನೀವು ಅಲ್ಲಾಹನ ಬಳಿ ಉತ್ತರ ನೀಡಲೇಬೇಕಾಗಿದೆ. ಇದಕ್ಕೆ ಪ್ರಾತಿತ್ತರಾಗಿ ಉಸ್ಮಾನ್ ಅಬೂಬಕರ್ ಸಿದ್ದೀಕ್ ರಲ್ಲಾಹನ್ ಹೇಳಿದರು, ನನ್ನ ಬಳಿ ಅಲ್ಲಾಹ್ ಕೇಳಿದರೆ ನಾನು ಜನರಿಗೆ ಯೋಗ್ಯವಾದ ನೀತಿವಂತನಾದ ಕರುಣಾಮಯ್ಯಾದ ನಾಯಕನನ್ನು ನೇಮಿಸಿಕೊಟ್ಟಿದ್ದೇನೆ. ಇದೇ ಮಾತಿನಲ್ಲಿ ಸ್ಥಿರವಾಗಿದ್ದರು ಉಮರ್ ಅಲ್ಲಾಹನ್ ಅವರು. ಉಮರ್ ಉಸ್ಮಾನ್ ಸಿದ್ದೀಕ್ ರಲ್ಲಾಹನ್ ಅವರ ಕಾಲದ ನಂತರ ಉಮರ್ ಅಲ್ಲಾಹನ್ ಇಸ್ಲಾಮಿನ ನಾಯಕತ್ವವನ್ನು ಸಾಮರ್ಥ್ಯವಾಗಿ ನಿಭಾಯಿಸುತ್ತಾರೆ. ನಂತರ ಇಸ್ಲಾಂ ಅವರ ಕಾಲದಲ್ಲಿ ಸಿರಿಯಾ ಇಸ್ಲಾಮಿನ ಆಡಳಿತಕ್ಕೆ ಒಳಗಾಗಿದ್ದು ರೋಮ ಸಾಮ್ರಾಜ್ಯ ಏಷ್ಯಾದ ಬಹುದೊಡ್ಡ ರಾಜಧಾನಿ ಸಿರಿಯಾ ಎಂದರೆ ಇಂದಿನ ಸಿರಿಯಾ, ಲೆಬನ್, ಫಲಸ್ತೀನ್, ಜೋರ್ಡಾನ್ ದೇಶಗಳನ್ನು ಒಳಗೊಂಡು ಸಾಗಿದ್ದು ಇಸ್ಲಾಂ ಸೈನ್ಯದ ನಾಯಕರಾಗಿದ್ದ ಖಾಲಿದ್ ಬಿನ್ ವಲೀದ್ ರಲ್ಲಾಹನ್ ಅವರು ಅವರ ನೇತೃತ್ವದಲ್ಲಿ 40,000ಕ್ಕಿಂತಲೂ ಅಧಿಕ ಮುಸ್ಲಿಂ ಸೈನ್ಯ 1,00,000ಕ್ಕೂ ಅಧಿಕವಿದ್ದ ಪರ್ಷಿಯನ್ ಸೈನ್ಯವನ್ನು ಸೋಲಿಸಿಯಾಗಿತ್ತು ಸಿರಿಯಾ ವಿಜಯ. ಹೀಗೆ ಹಲವಾರು ಉಮರ್ ಅಲ್ಲಾಹನ್ ಅವರ ಕಾಲಘಟ್ಟದಲ್ಲಿ ಇಸ್ಲಾಂ ರಿಪಬ್ಲಿಕ್ ತುಂಬಾ ಶಕ್ತಿ ಪಡೆದು ಜಗತ್ತಿನ ಬಹುದೊಡ್ಡ ಸಾಮ್ರಾಜ್ಯಗಳು ಒಂದಾಗಿ ಪ್ರಸಿದ್ಧ ಪಡೆದರು. ಇಷ್ಟು ದೊಡ್ಡ ಸಾಮ್ರಾಜ್ಯಗಳ ಖಲೀಫರಾಗಿದ್ದ ಉಮರ್ ಅಲ್ಲಾಹನ್ ಅವರಿಗೆ ಕಿಂಚಿತ ಅಹಂಕಾರವಿರಲಿಲ್ಲ. ರಾತ್ರಿ ಸಮಯಗಳಲ್ಲಿ ನಿದ್ರೆ ಮಾಡದೆ ತನ್ನ ಸಾಮ್ರಾಜ್ಯಗಳನ್ನು ಸಂರಕ್ಷಿಸುತ್ತ ಮತ್ತು ಬಡವರ ಸಂಕಷ್ಟವನ್ನು ಪರಿಹರಿಸುತ್ತಿದ್ದರು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ.